ಸದ್ಯಕ್ಕಿಲ್ಲ ಡಿಕೆ ಶಿವಕುಮಾರ್ಗೆ ಬಿಡುಗಡೆ ಭಾಗ್ಯ, ಮತ್ತೆ 4 ದಿನ ವಶಕ್ಕೆ ಕೇಳಲಿದ್ದೆ ಇಡಿ. ಸೊ ಹೀಗಾಗಿ ಕೋರ್ಟ್ ನಲ್ಲಿ ಮನವಿಯನ್ನ ಮಾಡಲಿದ್ದಾರೆ ಇಡಿ ಅಧಿಕಾರಿಗಳು. ಸೊ ಸದ್ಯಕ್ಕಂತೂ ಡಿಕೆ ಶಿವಕುಮಾರ್ ಅವರಿಗೆ ಬಿಡುಗಡೆ ಭಾಗ್ಯ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮತ್ತೆ 4 ದಿನ ವಶಕ್ಕೆ ಕೇಳಲಿದ್ದಾರೆ ಇಡಿ ಅಧಿಕಾರಿಗಳು. ಸಾಕಷ್ಟು ವಿಚಾರಣೆಯನ್ನ ಮಾಡಬೇಕಾಗಿದೆ ಡಿಕೆ ಶಿವಕುಮಾರ್ ಅವರನ್ನ. ಸೊ ಹೀಗಾಗಿ ಮತ್ತೆ 4 ದಿನ ಅವರನ್ನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಇಡಿ ಅಧಿಕಾರಿಗಳು ಕೇಳಲಿದ್ದಾರೆ. 4 ದಿನ ವಶಕ್ಕೆ ಕೇಳೋದಕ್ಕೆ ಇಡಿ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಇಡಿಯಿಂದ ವಕೀಲರಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. 14 ದಿನ ವಶಕ್ಕೆ ಪಡೆಯೋದಕ್ಕೆ ಅವಕಾಶವಿದೆ. ಸೊ ಹೀಗಾಗಿ ಮತ್ತೊಮ್ಮೆ ಅವರು ಇಲ್ಲಿ ಮನವಿಯನ್ನ ಮಾಡಿಕೊಳ್ಳಿದ್ದಾರೆ ಕೋರ್ಟ್ ನಲ್ಲಿ. ಈಗ 10 ದಿನ ಮಾತ್ರ ವಶಕ್ಕೆ ಕೊಟ್ಟಿದೆ ಕೋರ್ಟ್, ಉಳಿದ 4 ದಿನಗಳಿಗೆ ಮನವಿಯನ್ನ ಮಾಡಲಿದ್ದಾರೆ ಇಡಿ ಅಧಿಕಾರಿಗಳು. ಇಡಿ ಮನವಿಯನ್ನ ಪುರಸ್ಕರಿಸಿದ್ರೆ ಡಿಕೆಶಿ ಮತ್ತೆ 4 ದಿನ ಇಡಿ ಅಧಿಕಾರಿಗಳ ವಶದಲ್ಲಿ ಇರ್ತಾರೆ. ಹೈಕೋರ್ಟ್ಗೆ ಹೋಗುವುದೊಂದೇ ಡಿಕೆಶಿಗೆ ಉಳಿಯುವಂತ ಮಾರ್ಗ ಆಗುತ್ತೆ. ದೆಹಲಿ ಹೈಕೋರ್ಟಿನಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಬೇಕು ಡಿಕೆ ಶಿವಕುಮಾರ್ ಅವರು. ಉಳಿದ 4 ದಿನಗಳಿಗೆ ಮನವಿಯನ್ನ ಮಾಡುತ್ತೆ ಇಡಿ ಇಲ್ಲಿ. ಸೊ ಹೀಗಾಗಿ ಆ 4 ದಿನಗಳು ಮನವಿಯನ್ನ ಮಾಡುವಂತ ಇಡಿ ಅಧಿಕಾರಿಗಳಿಗೆ ಅವಕಾಶ ಮಾಡಿಕೊಡುತ್ತಾ ಕೋರ್ಟ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 4 ದಿನಗಳ ಕಾಲ ವಿಚಾರಣೆ ಆಗಿತ್ತು, ಇಲ್ಲಿ ಇಡಿ ಕಸ್ಟಡಿಯಲ್ಲಿ ಇರಲಿಲ್ಲ, ಆದ್ರೆ ವಿಚಾರಣೆಯನ್ನ ಎದುರಿಸಿದ್ರು ಡಿಕೆ ಶಿವಕುಮಾರ್ ಅವರು. ನಂತರ 14 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತ ಕೋರ್ಟ್ ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ಇಡಿ ಅಧಿಕಾರಿಗಳು. ಆದ್ರೆ 10 ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೋರ್ಟ್ ನೀಡಿತ್ತು, ಮತ್ತೆ 4 ದಿನಗಳ ಕಾಲ ಅವರನ್ನ ವಿಚಾರಣೆ ನಡೆಸಬೇಕಾಗಿದೆ. ಇನ್ನೂ ಸಾಕಷ್ಟು ವಿಚಾರಣೆ ನಡೆಸೋದು ಬಾಕಿ ಇದೆ. ಸೊ ಹೀಗಾಗಿ ಮತ್ತಷ್ಟು 4 ದಿನಗಳ ಕಾಲ ವಶಕ್ಕೆ ಕೊಡಿ ಅಂತ ಕೇಳೋದಕ್ಕೆ ಮುಂದಾಗ್ತಾ ಇದೆ ಇಡಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಮತ್ತೆ 4 ದಿನ ಕಸ್ಟಡಿಗೆ ಕೊಡಬೇಕು ಅಂತ ಹೇಳೋದು ಇಡಿ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಾರೆ, ಹೌದಾ? ಈಗ ಆಲ್ರೆಡಿ ಜಾರಿ ನಿರ್ದೇಶನಾಲಯದ ವಿಶೇಷ ನ್ಯಾಯಾಲಯ ಡಿಕೆ ಶಿವಕುಮಾರ್ ಅವರನ್ನ 10 ದಿನಗಳ ಕಾಲ ಇಡಿ ವಶಕ್ಕೆ ಕೊಟ್ಟಿದೆ. ಈ ಸಾಮಾನ್ಯವಾಗಿ ಮನಿ ಲಾಂಡ್ರಿಂಗ್ ಪ್ರಕರಣಗಳಲ್ಲಿ ಮತ್ತು ಬೇರೆ ಏನೋ ಕ್ರಿಮಿನಲ್ ಪ್ರಕರಣಗಳಲ್ಲಿ ವಶಕ್ಕೆ ಅಂತೇಳಿ 14 ದಿನ ಕೊಡುವಂತ ಸಾಧ್ಯತೆಗಳು ಇರ್ತವೆ, ಮತ್ತು ತನಿಖಾ ಸಂಸ್ಥೆಗಳು ಕೂಡ 14 ದಿನ ನಮ್ಗೆ ವಶಕ್ಕೆ ಕೊಡಿ ಅನ್ನುವಂತ ಮನವಿಯನ್ನೇ ಮಾಡ್ತಾರೆ. ಗರಿಷ್ಠ ಅವಧಿ ವಶಕ್ಕೆ ಕೊಡುವಂತ ಗರಿಷ್ಠ ಅವಧಿ 14 ದಿನಗಳು. ಹಾಗಾಗಿ ಈಗ ಬರೀ 10 ದಿನ ಕೊಟ್ಟಿರೋದ್ರಿಂದ ಉಳಿದ 4 ದಿನವೂ ಕೂಡ ನೀವು ನಮ್ಮ ಕಸ್ಟಡಿಗೆ ಕೊಡಬೇಕು ಅನ್ನುವಂತಹ ಮನವಿ ಮಾಡ್ಕೊಳತ್ತೆ ಇಡಿ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಈಗಾಗಲೇ ಜಾರಿ ನಿರ್ದೇಶನಾಲಯ ತನ್ನ ವಕೀಲರಿಗೆ ಇಂಥದೊಂದು ಸೂಚನೆಯನ್ನ ನೀಡಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಂದ್ರೆ ನೀವು ಉಳಿದ 4 ದಿನ ಇಡಿ ಕಸ್ಟಡಿಗೆ ಕೊಡ್ಲಿಕ್ಕೆ ಮನವಿ ಮಾಡಿ ವಿಶೇಷ ನ್ಯಾಯಾಲಯದ ಮುಂದೆ ಅಂತೇಳಿ ವಕೀಲರಿಗೆ ಸೂಚಿಸಿದೆ. ವಕೀಲರು ಆ ರೀತಿ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. 13ನೇ ತಾರೀಕು ಡಿಕೆ ಶಿವಕುಮಾರ್ ಅನ್ನ ಇಡಿ ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸಿದಂತಹ ಸಂದರ್ಭದಲ್ಲಿ ಇಡಿ ವಕೀಲರು ಉಳಿದ 4 ದಿನಗಳ ದಿನಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ವಶಕ್ಕೆ ಕೊಡಿ ಅನ್ನುವಂತ ಮನವಿ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಅದರಿಂದಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅಂದ್ರೆ ಒಂದೊಮ್ಮೆ ಆ ಮನವಿಯನ್ನ ಇಡಿ ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದ್ದೇ ಆದ್ರೆ ಮತ್ತೂ 4 ದಿನ ಡಿಕೆ ಶಿವಕುಮಾರ್ ಇಡಿ ವಶದಲ್ಲಿ ಇರ್ಬೇಕಾಗತ್ತೆ. ಸೊ ಆಗ ಅವ್ರು ಉಳಿದಿರೋದು ಒಂದೇ ಮಾರ್ಗ ಏನಂತಂದ್ರೆ ಅದಾದ ಬಳಿಕ ದೆಹಲಿ ಹೈಕೋರ್ಟ್ಗೆ, ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿ ಇಡಿ ಅಧಿಕಾರಿಗಳು ಇಲ್ಲಿ ವಶಪಡಿಸಿಕೊಂಡಿರುವ ಕಾರಣಕ್ಕೋಸ್ಕರ ದೆಹಲಿ ಹೈಕೋರ್ಟ್ ನಲ್ಲಿ ಅವರು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸುಪ್ರೀಂ ಕೋರ್ಟ್ಗೂ ಹೋಗಬಹುದು, ಆದ್ರೆ ಮೊದಲು ಕೆಳಹಂತದ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗ್ಲಿ ಅನ್ನುವ ಕಾರಣಕ್ಕೋಸ್ಕರ ಮೊದಲಿಗೆ ದೆಹಲಿ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಹಾಕೊಳ್ಬೇಕಾಗತ್ತೆ ಜಾಮೀನಿಗೆ. ಸೊ ಅಲ್ಲಿ ಒಂದ್ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೂ ಒಂದಂತ ಮತ್ತೂ ಒಂದು ಕಷ್ಟ ಬಂದು ಒದಗಿದಂಗೆ ಆಗತ್ತೆ ಒಂದೊಮ್ಮೆ ಇಡಿ ನ್ಯಾಯಾಲಯ ಮತ್ತು 4 ದಿನ ಡಿಕೆ ಶಿವಕುಮಾರ್ ಅವರನ್ನು ವಶಕ್ಕೆ ನೀಡಿದ್ರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.